ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್, ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ನ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಈಗ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕಾಲ್ ಮಾಡಿದ್ದಾರೆ, ಇಲ್ಲಿ ಕ್ಲಾಸ್ ಎವರಿಗೆ ಆನ್ಲೈನಲ್ಲಿ ಕಾಲ್ ಮಾಡಿದ್ದಾರೆ. ನೀವು ನಿಮ್ಮ ಬಿ ಯು ಆಫೀಸ್ಗೆ ಹೋಗಿ ಅಲ್ಲಿ ನೀವು ಆನ್ಲೈನಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಕೋಬೋದು. ಅದೇ ರೀತಿಯನ್ನು ಅದರ್ ದೆನ್ ಕ್ಲಾಸ್ಗೆ ಬೇರೆ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಆಫ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಖುದ್ದಾಗಿ KE ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹಾಜರಾಗಬೇಕಾಗುತ್ತೆ. ಅದ್ರ ಬಗ್ಗೆ KE ಅವರು ನೋಟಿಫೈನ ಮಾಡ್ತಾರೆ. ಯಾವ ರ್ಯಾಂಕಿಂಗ್ ಅದರ ಮೇಲೆ ನೀವು KE ಆಫೀಸ್ಗೆ ಹೋಗಿ ಆಫ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕು ಅಂತ. ನೀವು ಎಲ್ಲ ದಾಖಲೆಗಳೊಂದಿಗೆ ನೀವು ನೀಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿದ್ರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಗೆ ಎಲಿಜಿಬಲ್ ಆಗ್ತೀರ. ವೆರಿಫಿಕೇಷನ್ ಸ್ಲಿಪ್ ಅಂದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ ಅಂತ. ಅದನ್ನು ಪ್ರಾಬಬ್ಲಿ ಆನ್ಲೈನಲ್ಲಿ ಮಾಡೋ ವಿದ್ಯಾರ್ಥಿಗಳಿಗೆ ಸಪ್ರೇಟಾಗಿ ಆನ್ಲೈನಲ್ಲಿ ಲಿಂಕ್ ಆಕ್ಟಿವೇಟ್ ಮಾಡಿ ನಿಮಗೆ ಡೌನ್ಲೋಡ್ ಮಾಡೋಕ್ಕೆ ಆಕ್ಸೆಸ್ನ ಮಾಡ್ತಾರೆ. ಆಫ್ಲೈನಲ್ಲಿ ಹೋಗೋ ವಿದ್ಯಾರ್ಥಿಗಳಿಗೆ ಅಲ್ಲೇ ಆಫ್ಲೈನಲ್ಲೇ ನಿಮಗೆ ಜನ್ರೇಟ್ ಮಾಡುವ ಸಾಧ್ಯತೆ ಇದೆ. ಇಲ್ಲಾಂದರೆ ಬೋತ್ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಸೆಪನ್ ಟೈಮ್ KE ವೆಬ್ಸೈಟ್ನಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಜನ್ರೇಟ್ ಮಾಡುವ ಸಾಧ್ಯತೆ ಇದೆ. ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ ಸೀಕ್ರೆಟ್ ಕೀ ಅಂತ ಇರುತ್ತೆ. ಆ ಸೀಕ್ರೆಟ್ ಕೀ ಮೂಲಕ ನೀವು ಆಪ್ಷನ್ ಎಂಟ್ರಿಗೆ ಆಕ್ಸೆಸ್ ಮಾಡ್ಬೋದು. ಸೀಕ್ರೆಟ್ ಕೀ ಇದ್ದರೆ ಮಾತ್ರ ನೀವು ಆಪ್ಷನ್ ಎಂಟ್ರಿಗೆ ಆಕ್ಸೆಸ್ ಮಾಡೋಕ್ಕೆ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಆಗಿರುತ್ತೆ. ವಿದ್ಯಾರ್ಥಿಗಳು ಬೇಗ ಆದಷ್ಟು ಬೇಗ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.